السلام عليكم ورحمة الله وبركاته. بسم الله والحمد لله، الصلاة والسلام على أشرف المرسلين وعلى آله وصحبه أجمعين. നോളജ് സിറ്റി എ പി ഉസ്താദ് എംബ പ്രസക്ത കാലിക വിഷയത്തെ കുറിച്ച് തോന്നിയുടെ മാത്രം നാളെ ബൈസുത്തേനെ അല്ലാഹു തൗഫീഖനില്ലേ ആമീൻ. പ്രിയരെ, വിശ്വവേ ഇന്ന് ഗ്ലോബൽ വില്ലേജ് നത്ത മാർപ്പാട് ഹൊന്നുത്തിരുവാക വിശ്വദല്ലി ബിരുദധാരികളായ LLB ಅದೇ ರೀತಿಯಾಗಿ MBBS ಮಾಡುತ್ತಿರುವಾಗ ಪ್ರೀತಿಯ ಸಹೋದರರೇ, ಒಂದು ಕಾಲವಿತ್ತು ಮೌಯ್ಯಾರು ಅಥವಾ ಉಸ್ತಾದರು ಎಂದು ಹೇಳಿದರೆ ಕೇವಲ ಬಾಂಗು ಹಾಗೂ ಮಸೀದಿಯ ಹೌಲು ಮಾತ್ರ ತೊಳಿಲಿಕ್ಕೆ ಇರುವ ವ್ಯಕ್ತಿಗಳು ಎಂದಿರುವಂತಹ ಒಂದು ಕಾಲವಾಗಿತ್ತು. ಇಲ್ಲ, ಅದು ಇಂದು ಸಂಪೂರ್ಣವಾಗಿ ಅದು ತಿದ್ದುಪಡಿಯಾಗಿದೆ. ಇಂದು ಸಕಾಫಿಗಳಾಗಿದ್ದಾರೆ, ಇಂದು ಸಾಧಿಗಳಾಗಿದ್ದಾರೆ. LLB ಹಾಗೂ MBBS ಮಾಡುತ್ತಿರುವಾಗ ಶೇಖುನ ಸುಲ್ತಾನ ಉಲಮರ ನಾಲೆಜ್ ಸಿಟಿ ಇನ್ಶಾ ಅಲ್ಲಾ, ಆ ನಾಲೆಜ್ ಸಿಟಿ ಇವತ್ತು LLB ಹಾಗೂ ಯುನಾನಿ ಕಾಲೇಜುಗಳು ಅದರ ಘಟಕಗಳಾಗಿ ಇಲ್ಲಿ ಪ್ರವರ್ತಿಸುತ್ತಿರುವಾಗ ಇಲ್ಮಿ ಕೊಡುತ್ತಿರುವಂತಹ ಮಹತ್ವಗಳೆಷ್ಟು. ಬಹುಮಾನರಾದಂತಹ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನಾಡುವರು ಹೇಳಿದರು, ನಾನು ಇಲ್ಮಿನ ಪಟ್ಟಣವಾದರೆ ಅಲಿ ಆದರ ಅಲಿ ರಲ್ಲಾಹು ಅನ್ನಾದರ ಬಾಗಿಲಾಗಿದ್ದಾರೆ ಎಂದು ಇಲ್ಮಿಗೆ ಬಹುಮಾನವನ್ನು ನೀಡಿದರೆ, ಇಂದು ಇಲ್ಮಿ ಇಲ್ಲದವನು ಅಥವಾ ವಿದ್ಯೆ ಇಲ್ಲದವನು ಗುರಿ ಇಲ್ಲದವನು ಚಾಲಕನಿಲ್ಲದ ಬಸ್ಸಿನಂತೆ ಎಂದು ಹೇಳುವ ಎಂದು ಹೇಳಿದಂತಹ ಒಂದು ಗಾದೆ ಮಾತನ್ನು ಮುಂದಿಟ್ಟುಕೊಂಡು, ನನ್ನ ಪ್ರೀತಿಯ ಸಹೋದರರೇ, ಆ ವಿದ್ಯಾ ಸಂಸ್ಥೆಗಳು ಅಂತಹ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಲು ಶೇಖನ ಸುಲ್ತಾನುಲ್ಲಮರು ಇಂದು ಮುಂದೆ ಕೈಯನ್ನು ತೋರಿಸಿದ್ದರೆ, ನನ್ನ ಪ್ರೀತಿಯ ಸಹೋದರರೇ, ಇಸ್ಲಾಂ ವಿದ್ಯೆಗೆ ನೀಡುವಂತಹ ಪ್ರಾತಿನಿಧ್ಯ ಎಷ್ಟು, ಎಷ್ಟೊಂದು ಗೌರವ ನೀಡಿದರೆ ಎಲ್ಲಿಯವರೆಗೆ ಎಂದು ಹೇಳಿದರೆ, ನೀನು ವಿದ್ಯೆ ಕಲೀಲಿಕ್ಕೆ ಬೇಕಾಗಿ ಚೈನಕ್ಕಾಗಿ ಹೋಗು, ಎಂದು ಬಹುಮಾನಿಯಾದಂತಹ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನಾಡುವರು ಹೇಳಿದರೆ, ಇಂದು ವಿದ್ಯೆ ಇಲ್ಲದೆ ನಮ್ಮ SSF ಕರ್ನಾಟಕದ ಇಹ್ಸಾನ್ ಎಂಬಂತಹ ಒಂದು ಸಂಘಟನೆಗಳು ಬಹುಮಾನಿಯಾದಂತಹ ಎಪಿ ಉಸ್ತಾದರ ನೇತೃತ್ವದಲ್ಲಿ ಬರುವಂತಹ SSF ಕರ್ನಾಟಕದ ಅದರ ಕೆಳಘಟಕವಾದಂತಹ ಇಹ್ಸಾನ್ ಇಂದು ಬಳ್ಳಾರಿಯ ಮೂಲೆ ಮೂಲೆಗಳಲ್ಲೂ ಹೋಗಿ ವಿದ್ಯೆ ಇಲ್ಲದೆ ಅಲ್ಲಿ ಇಸ್ಲಾಮಿನ ಕುರಿತು ಒಳ್ಳೆ ರೀತಿಯಾದಂತಹ ಶಿಷ್ಟಾಚಾರ ಕಲಿಯದ ವ್ಯಕ್ತಿಗಳಿಗೆ ರಮಜಾನಿನ ಒಂದು ತಿಂಗಳಲ್ಲಿ ಅವರಿಗೆ ಅಲ್ಲಾಹ ಯಾರು, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರು ಎಂಬಂತಹ ವಿದ್ಯೆಗಳನ್ನು ಕಲಿಸಿಕೊಡಲು ಇನ್ನು ಬರುವಂತಹ ಒಂದು ಒಂದು ಸಂಸ್ಥೆಯಾಗಿದೆ ಮರ್ಕಜ್ ನಾಲೆಜ್ ಸಿಟಿ. ಅದರ ಸಮುದ್ದಾರಕರಾಗಿದ್ದಾರೆ ಶೇಖುನ ಸುಲ್ತಾನ್ ಉಲ್ಮಾ ಎಪಿ ಉಸ್ತಾದರಾಗಿದ್ದಾರೆ. ಅಂತಹ ಹಲವಾರು ಸಂಸ್ಥೆಗಳು ಅಂತಹ ಹಲವಾರು ವಿದ್ಯಾದಾಹಿಗಳ ಅಷ್ಟು ನೀಗಿಸಲು ಬೇಕಾಗಿ ಸಮೂಹದಲ್ಲಿ ಹಲವಾರು ನಾಲೆಜ್ ಸಿಟಿಗಳು ಮೂಡಿ ಬರಲಿ ಎಂದು ಮಾತ್ರ ಹೇಳುತ್ತಾ ನನ್ನ ಭಾಷಣಕ್ಕೆ ಕಡಿವಾಣ. ವಾಖರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್.